ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು KSRN ಫ್ಯಾಮಿಲಿ. ಇವತ್ತು ನಾನು ಒಂದು ಅಪರೂಪವಾಗಿರುವ ಹಾಗೆ ವಿಶಿಷ್ಟ ಪರಿಮಳ ಬೀರುವ ಹೂವಿನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಹೂವು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ, ಇನ್ನು ಕೆಲವರಿಗೆ ಟೈಟಲ್ ನೋಡಿ ಗೊತ್ತಾಗಿರಬಹುದು. ಈ ಹೂವಿನ ವಿಶೇಷತೆ ಏನು, ಹಾಗೆ ಹೇಗಿರುತ್ತೆ ನೋಡಲಿಕ್ಕೆ, ಹೇಗೆ ಕಟ್ತಾರಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರೋ ಹೂವು, ಇದು ನಾನಾಗ ಹೇಳ್ದಂಗೆ ತುಂಬ ಅಪರೂಪವಾಗಿರೋ ಹೂವಾಗಿದೆ. ಇದನ್ನ ನಾವು ಸುರಿಗೆ ಹೂವು ಅಂತ ಕರಿತೀವಿ. ಈ ಹೂವಿನ ವಿಶೇಷತೆ ಏನಂತ ಹೇಳಿದರೆ, ಈ ಹೂವು ಅರಳಿದಾಗ ಎಷ್ಟು ಪರಿಮಳ ಇರುತ್ತೋ ಅಷ್ಟೇ ಪರಿಮಳ ಒಣಗಿದಾಗ ಕೂಡ ಇರುತ್ತೆ. ಅದಕ್ಕೆ ಈ ಹೂವಿನಿಂದ ಪರ್ಫ್ಯೂಮ್ ಕೂಡ ಮಾಡ್ತಾರೆ. ಈ ಹೂವು ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಜಾಸ್ತಿ ಆಗುತ್ತೆ, ಅಂದರೆ ಶಿವರಾತ್ರಿ ಟೈಮಲ್ಲಿ ಆಗುವಂಥ ಹೂವು ಇದು. ಇದು ಕಾಡಲ್ಲಿ ಎಲ್ಲ ಜಾಸ್ತಿ ಸಿಗುತ್ತೆ. ಹೂವು ಅರಳೋದೇ ತಡ ಜೇನುನೊಣಗಳ ರಾಶಿನೇ ಬಂದಿರುತ್ತೆ, ನೋಡ್ಬೋದು ನೀವಿಲ್ಲಿ. ಹಾಗೆ ಕೆಲವೊಂದು ಕಡೆ ಈ ಮರ ಎಲ್ಲೆಲ್ಲ ಇರುತ್ತೆ ಅಲ್ಲಿ ಹೋಗಿಬಿಟ್ಟು ಚೀಲ ಅಥವಾ ಬಟ್ಟೆ ಏನಾದರೂ ಮರದ ಕೆಳಗಡೆ ಹಾಸಿ ಬರ್ತಾರೆ, ಅಂದರೆ ಹೂವೆಲ್ಲ ಉದುರಿ ಹೋಗೋ ತನಕ ಹಾಗೆ ಇರುತ್ತೆ, ಆಮೇಲೆ ತಂದು ಸೇಲ್ ಮಾಡ್ತಾರೆ. ಪರ್ಫ್ಯೂಮ್ಗೆಲ್ಲ ಯೂಸ್ ಮಾಡ್ತಾರಲ್ಲ, ಹಾಗಾಗಿ ಈ ಹೂವನ್ನ ತಗೊಳ್ತಾರೆ ಅಂಗಡಿಯಲ್ಲೆಲ್ಲ. ಸುರಿಗೆ ಮರದಲ್ಲೂ ಎರಡು ಥರದ ಸುರಿಗೆ ಮರ ಇರುತ್ತೆ, ಒಂದು ಗಂಡು ಸುರಿಗೆ, ಇನ್ನೊಂದು ಹೆಣ್ಣು ಸುರಿಗೆ ಅಂತ. ಈಗ ನೋಡ್ತಾ ಇರೋದು ಹೆಣ್ಣು ಸುರಿಗೆ, ಇದು ಇದರಲ್ಲಿ ತುಂಬ ಹೂವು ಆಗುತ್ತೆ, ಹಾಗೆ ಇದರಲ್ಲಿ ಕಾಯಿ ಏನಾಗಲ್ಲ. ಇನ್ನೊಂದು ಗಂಡು ಸುರಿಗೆ, ಇದು ಗಂಡು ಸುರಿಗೆ ಮರ, ಇದರಲ್ಲಿ ಜಾಸ್ತಿ ಹೂವು ಬಿಡಲ್ಲ, ಹಾಗೆ ಇದರಲ್ಲಿ ಕಾಯಿ ಕೂಡ ಆಗುತ್ತೆ, ಇದರಲ್ಲಿ ಜಾಸ್ತಿ ಹೂವು ಇಲ್ಲ ನೋಡಿ. ಈ ಹೂವು ಕೊಂಬೆಗೆ ಅಂಟ್ಕೊಂಡಿರುತ್ತೆ, ನೀವಿಲ್ಲಿ ನೋಡಬಹುದು. ನಾವೀಗ ಯಾವುದೆಲ್ಲ ಅರಳು ಹಂಗಾಗಿರುತ್ತೆ ಅದನ್ನ ಕೀಳ್ತಾ ಇದ್ದೀವಿ, ಅಂದರೆ ಅರಳು ಹೂವು ಸ್ವಲ್ಪ ಓಪನ್ ಆಗಿರುತ್ತೆ, ನೀವಿಲ್ಲಿ ನೋಡಬಹುದು ಈ ಥರ ಓಪನ್ ಆಗಿರೋದನ್ನ ಕೀಳೋದು. ಈ ಥರ ಇರೋ ಮೊಗ್ಗು ಅರಳುತ್ತೆ. ನಾವೀಗ ಫಸ್ಟಿಗೆ ಇದ್ರದ್ದು ತೊಟ್ಟು ಉಂಟಲ್ಲ ಅದನ್ನ ಕಟ್ ಮಾಡಿ ಇಟ್ಕೋತಾ ಇದ್ದೀವಿ ಅರ್ಧ ಅರ್ಧ, ಆಮೇಲೆ ಸೂಜಿಗೆ ಚುಚ್ಕೊಂತ ಹೋಗೋದು. ಹೇಗಂತ ತೋರಿಸ್ತೀನಿ ನೋಡಿ ನೀವು. ಈಗ ಹೂ ತಗೊಂಡು ಒಂದೊಂದು ಹಾಕಿ ಸೂಜಿಗೆ ಚುಚ್ಕೊಂತ ಹೋಗೋದು ಅಷ್ಟೇ. ಇದು ಮೊಗ್ಗಿರುವಾಗಲೇ ಸುರಿಲಿಕ್ಕೆ ಒಳ್ಳೆ ಆಗುತ್ತೆ, ಆಮೇಲೆ ಅರಳಿದಾಗ ಅದ್ರ ದಳ ಪೂರ್ತಿ ಉದುರಿ ಹೋಗುತ್ತೆ, ಸುರಿಲಿಕ್ಕಾಗಲ್ಲ. ಈಗ ಮೊಗ್ಗಿರುವಾಗಲೇ ಚಂದ ಬರುತ್ತೆ ಸುರಿಲಿಕ್ಕೆ, ತುಂಬ ಟೈಮ್ ತಗೊಳುತ್ತೆ ಮಾತ್ರ. ಈ ಹೂ ಯಾರಿಗೆಲ್ಲ ಗೊತ್ತುಂಟು ಅವರು ಪ್ಲೀಸ್ ಕಮೆಂಟ್ ಮಾಡಿ ಆಯ್ತಾ. ಅಲ್ಲಿ ಭಟ್ರು ಕೂಡ ಹೇಳ್ತಾ ಇದ್ರು ಈ ಹೂ ಸಿಗಲ್ಲ, ತುಂಬ ರೇರ್ ಅಂತ ಹೇಳ್ತಾ ಇದ್ರು. ಹಾಗೆ ನಾನು ಫಸ್ಟ್ ಅಲ್ಲ ಕಟ್ಟಿದ್ದೆ, ಅದಕ್ಕೆ ಶಿವಪಂಗ ಹಾಕಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.